ಹಲೋ ಸ್ನೇಹಿತರೆ, ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನೋಡಿ, ಎ ಪಿ ಎಲ್ ರೇಷನ್ ಕಾರ್ಡ್ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಬ್ಯಾಡ್ ನ್ಯೂಸ್ ಆದ್ರೆ ಬಂದಿದೆ. ಯಾಕಂದ್ರೆ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯ ಹಣಗೋಸ್ಕರ ವೆಯ್ಟ್ ಮಾಡ್ತಾನೆ ಇರ್ತೀರ. ಈಗ ಒಂದು ಬ್ಯಾಡ್ ನ್ಯೂಸ್ ಆದ್ರೆ ಬಂದಿದೆ ಎ ಪಿ ಎಲ್ ರೇಷನ್ ಕಾರ್ಡ್ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವ ಅವರಿಗೆ. ಏನೊಂದು ಬ್ಯಾಡ್ ನ್ಯೂಸ್ ಬಂದಿರೋದು ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ. ಅದಕ್ಕೆ ಮುಂಚೆ ನೀವು ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಯಾಕಂದ್ರೆ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಫ್ರೀಯಾಗಿ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಏನಂದ್ರೆ, ಮೊದಲನೇದಾಗಿ ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬಂದಿರಲಿಲ್ಲ. ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಆಗಿರಲಿಲ್ಲ. ಯಾಕಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಪ್ರಾಬ್ಲಮ್ ಆಗಿರುತ್ತೆ. ಆ ಒಂದು ರೇಷನ್ ಕಾರ್ಡ್ ಪ್ರಾಬ್ಲಮ್ ಆಗಿರುವಂತಹ ಕಾರಣದಿಂದ ನಿಮ್ಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಕ್ ಆಗಿರಲ್ಲ. ಕೆಲವ್ರದ್ದಾದ್ರೆ ಮತ್ತೆ ಪ್ರಾಬ್ಲಮ್ ಆಗಿ ಸಾಕಷ್ಟು ಜನರಿಗೆ ಹಣ ಬಂದಿರಲ್ಲ. ಈಗ ಬಂದಿರುವಂತಹ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂತ ನೀವು ಕೇಳ್ಬೋದು. ಏನಾಗಿದೆ ಅಂದ್ರೆ, ಈಗ ನಿಮ್ಮ ಒಂದು ರೇಷನ್ ಕಾರ್ಡ್ ಇದೆ, ಓಕೆನಾ? ನಿಮ್ಮ ಒಂದು ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು, ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಕುಟುಂಬದ ಮುಖ್ಯಸ್ಥರು ಬಂದ್ಬಿಟ್ಟು ಮಹಿಳೆಯರೇ ಇರಬೇಕು. ಈಗ ಏನಾಗಿರುತ್ತೆ, ಸಾಕಷ್ಟು ಜನರ ರೇಷನ್ ಕಾರ್ಡ್ ಅಲ್ಲಿ ಮಹಿಳೆಯರು ಇರಲ್ಲ. ಕೆಲವ್ರು ಏನ್ ಮಾಡಿರ್ತಾರೆ, ತಿದ್ದುಪಡಿ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವ್ರು ಏನ್ ಮಾಡಿರ್ತಾರೆ, ತಿದ್ದುಪಡಿ ಮಾಡ್ಕೊಂಡಿರಲ್ಲ. ಈಗ ನೀವು ಯಾರು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡ್ಕೊಂಡಿದ್ದೀರೋ ನಿಮಗೂ ಒಂದು ಬ್ಯಾಡ್ ನ್ಯೂಸ್ ಇದೆ. ಈ ಇದುವರೆಗೂ ಯಾರು ಇನ್ನೂ ತಿದ್ದುಪಡಿ ಮಾಡ್ಕೊಂಡೇ ಇಲ್ವೋ ಅಂತವ್ರಿಗೂ ಒಂದು ಬ್ಯಾಡ್ ನ್ಯೂಸ್ ಇದೆ. ಯಾಕಂದ್ರೆ ನೀವು ಈಗ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೋಸ್ಕರ ವೆಯ್ಟ್ ಮಾಡ್ತಾನೆ ಇರ್ತೀರಾ. ಅವ್ರು ಏನ್ ಹೇಳಿದ್ರು, ಗವರ್ನಮೆಂಟ್ ಕಡೆಯಿಂದ ನಿಮ್ಗೆ ತಿದ್ದುಪಡಿ ಮಾಡ್ಕೊಳ್ಳಕ್ಕೆ ಈಗ ನವೆಂಬರ್ ತಿಂಗಳಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಅವಕಾಶ ಆದ್ರೆ ಕೊಟ್ಟಿಲ್ಲ. ಈಗಾಗಲೇ ಯಾರು ತಿದ್ದುಪಡಿ ಆಲ್ರೆಡಿ ಮಾಡ್ಕೊಂಡಿದಾರೋ ಅಂತ ಅವ್ರಿಗೆ ಏನ್ ಹೇಳಿದ್ರು, ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ನಮ್ಗೆ ನಿಮ್ಗೆ ಈ ತಿಂಗಳಲ್ಲಿ ಅವಕಾಶ ಕೊಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ರು. ನಿಮಗೂ ಅಪ್ಲೈ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಏನ್ ಹೇಳ್ತಿದಾರೆ ಅಂದ್ರೆ, ಈಗ ತಿದ್ದುಪಡಿ ಮಾಡ್ಕೊಳ್ಳಕ್ ಬಂದ್ಬಿಟ್ಟು ಡಿಸೆಂಬರ್ 15ನೇ ತಾರೀಕು ಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡ್ಕೋಬಹುದಂತೆ. ಈಗ ಸದ್ಯಕ್ಕೆ ನಿಮ್ಗೆ ನವೆಂಬರ್ ತಿಂಗಳಲ್ಲಿ ಅವಕಾಶ ಕೊಡ್ತಿಲ್ಲ. ಈಗ ಇದ್ರಲ್ಲಿ ಕೂಡ ಗವರ್ನಮೆಂಟ್ದು ಒಂದು ಪ್ಲಾನ್ ಇದೆಯೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಈಗ ನಿಮ್ಗೆ ಆಲ್ರೆಡಿ ತಿದ್ದುಪಡಿ ಮಾಡೋಕ್ಕೂ ಅವಕಾಶ ಕೊಡ್ತಿಲ್ಲ. ತಿದ್ದುಪಡಿ ಮಾಡ್ಕೊಂಡಿರೋ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋಕ್ಕೂ ಅವಕಾಶ ಕೊಡ್ತಿಲ್ಲ. ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಹಣ ಆದ್ರೆ ಬರ್ತಿಲ್ಲ. ಈಗ ಹಣ ಬರ್ತಿಲ್ಲ ಅಂದ್ರೆ ಗವರ್ನಮೆಂಟ್ಗೆ ಆ ಒಂದು ಅಮೌಂಟ್ ಸೇವ್ ಆದಂಗೆ, ಅವ್ರಿಗೆ ಆ ಒಂದು ದುಡ್ಡು ಉಳಿತಾಯ ಆಗಿದೆ. ಓಕೆನಾ? ಈ ರೀತಿನೂ ಪ್ಲಾನ್ ಆಗ್ಬೋದು, ಏನೋ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕಾದ್ರೆ ನಿಮ್ಗೆ ಈ ರೀತಿಯಾಗಿ ಒಂದು ಎರಡು ಬ್ಯಾಡ್ ನ್ಯೂಸ್ ಆದ್ರೆ ಬಂದಿದಾವೆ. ನಿಮ್ಗೆ ಬೇರೆ ಏನೇ ಡೌಟ್ ಇದ್ರು, ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ಯಾ ಬಂದಿಲ್ವಾ ಅನ್ನೋದನ್ನ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಒಂದು ಟಾಪಿಕ್ಸ್ ಯಾವ್ದ್ರ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆನೆ ನೆಕ್ಸ್ಟ್ ವಿಡಿಯೋ ಆದ್ರೆ